ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವಂತಹ ಖಾಸಗಿ ವಿಷಯಗಳ ಬಗ್ಗೆ ರೂಪೇಶ್ ರಾಜಣ್ಣ ಅಂದ್ರೆ ಬಿಗ್ ಬಾಸ್ ಸೀಸನ್ 9 ಸ್ಪರ್ಧಿಯಾಗಿದ್ದ ರೂಪೇಶ್ ರಾಜಣ್ಣ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕನ್ನಡ ಪರ ಹೋರಾಟಗಾರರಾಗಿ ಪ್ರಖ್ಯಾತರಾಗಿದ್ದ ರೂಪೇಶ್ ರಾಜಣ್ಣ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 9 ಶೋನಲ್ಲಿ ಟಾಪ್ 4 ಸ್ಥಾನದಲ್ಲಿದ್ರು. ಬಿಗ್ ಬಾಸ್ ಜರ್ನಿ ಬಗ್ಗೆ ರೂಪೇಶ್ ರಾಜಣ್ಣ ಅವರು ಉತ್ತರ ನೀಡಿದ್ದಾರೆ. ಸದ್ಯ ಒಂದು ಸಂದರ್ಶನದ ಈ ವಿಡಿಯೋ ಒಂದು ಸದ್ಯ ಈಗ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಬಾರಿಯೂ ಕೂಡ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಸರಿಸಮಾನ ಸಂಖ್ಯೆಯಲ್ಲಿ ಇರ್ತಾರೆ. ಅದರಲ್ಲಿ ಹೆಚ್ಚಾಗಿ ಧಾರಾವಾಹಿ ನಟಿಯರು ಮತ್ತು ಸಿನಿಮಾ ನಾಯಕಿಯರು ಇರ್ತಾರೆ. ಈ ರೀತಿ ಬಿಗ್ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವಾಗ ಅವರು ಸ್ವಲ್ಪ ಬೋಲ್ಡ್ ಆಗಿ ಬಟ್ಟೆಗಳನ್ನ ಧರಿಸುವುದು ಸಹಜ. ಅದರಲ್ಲಿ ಈ ಬಾರಿಯಂತೂ ಅಮೂಲ್ಯ ಗೌಡ, ಸಾನಿಯಾ ಅವರು ಸೇರಿದಂತೆ ಎಲ್ಲಾ ಹೆಣ್ಣು ಮಕ್ಕಳು ಸ್ವಲ್ಪ ಕಡಿಮೆ ತುಂಡು ಉಡುಗೆಯನ್ನ ಧರಿಸಿ ಓಡಾಡ್ತಿದ್ರು. ಎಲ್ಲಾ ಬಾರಿಯೂ ಕೂಡ ಪರೋಕ್ಷವಾಗಿ ಹೆಣ್ಣು ಮಕ್ಕಳಿಗೆ ಈ ವಿಷಯವಾಗಿ ಟಾಂಗ್ ಮಾಡಲಾಗಿದೆ. ಈಗ ಇದೇ ಪ್ರಶ್ನೆಯನ್ನ ರೂಪೇಶ್ ರಾಜಣ್ಣ ಅವರಿಗೆ ಸಂದರ್ಶನಕಾರರು ಕೇಳಿದಾಗ, ನೀವು ಕನ್ನಡ ಪರ ಹೋರಾಟಗಾರರು, ಹೋರಾಟ ಅಂದ್ಮೇಲೆ ಎಲ್ಲಾ ವಿಷಯದ ಬಗ್ಗೆಯೂ ಕೂಡ ಬರುತ್ತೆ. ಹೆಣ್ಣು ಮಕ್ಕಳು ಅಲ್ಲಿ ಧರಿಸಿದ್ದ ಬಟ್ಟೆ ಬಗ್ಗೆ ಹೊರಗಡೆ ತುಂಬಾ ಚರ್ಚೆಗಳಿವೆ, ಅದರ ಬಗ್ಗೆ ಎಂದಾದ್ರೂ ಮಾತನಾಡಿದ್ದೀರಾ ಎಂದು ಕೇಳಿದ್ದಾರೆ. ಅದಕ್ಕೆ ರೂಪೇಶ್ ರಾಜಣ್ಣ ನೀಡಿರುವ ಉತ್ತರ ಹೀಗಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಒಮ್ಮೆ ಪ್ರಶಾಂತ್ ಸಂಬರ್ಗಿ ಅವರಿಗೆ ಹೆಣ್ಣು ಮಕ್ಕಳ ಬಟ್ಟೆ ಧರಿಸುವ ಟಾಸ್ಕ್ ಬಂದಿತ್ತು. ಆ ಬಾರಿ ಅವರು ತುಂಬಾ ಕಡಿಮೆ ಬಟ್ಟೆ ಧರಿಸಿದ್ರು. ಆಗ ನಾನು ಎಲ್ಲರಿಗೂ ತಲುಪುವಂತೆ ಪರೋಕ್ಷವಾಗಿ ಹೇಳಿ ಪ್ರಶಾಂತ್ ಸಂಬರ್ಗಿಗೆ ಅವರಿಗೆ ಮಾತ್ರ ನೀವು ಫುಲ್ ಕವರ್ ಆಗುವಂತೆ ಬಟ್ಟೆ ಹಾಕಬೇಕು ಎಂದು ನೇರವಾಗಿ ಹೇಳಿದ್ದೆ. ಅದನ್ನ ಅರ್ಥ ಮಾಡಿಕೊಂಡವರಿಗೆ ಅರ್ಥ ಆಗಿರುತ್ತದೆ. ಆದ್ರೆ ಅದನ್ನ ಮೀರಿ ಇದೆಲ್ಲ ನಮ್ಮ ಹಕ್ಕು ಎನ್ನುವ ಮಾತುಗಳು ಕೂಡ ಆ ಕಡೆಯಿಂದ ಬರುತ್ತದೆ. ಅದಕ್ಕೆ ಅಷ್ಟೇನು ನಾನು ಆ ಬಗ್ಗೆ ಧ್ವನಿ ಎತ್ತಲು ಹೋಗ್ಲಿಲ್ಲ. ಯಾಕಂದ್ರೆ ಎಲ್ಲರಿಗೂ ಕೂಡ ಅವರವರ ಆಟ ಇದ್ದೇ ಇರುತ್ತದೆ, ಹಾಗಾಗಿ ಅದನ್ನ ಹಾಗೆ ಬಿಡುತ್ತಿದ್ದೆ ಎಂದಿದ್ದಾರೆ. ಜಗಳ, ಗಲಾಟೆ, ತಮಾಷೆ, ಸ್ನೇಹ, ಬಾಂಧವ್ಯ ಮತ್ತು ಅವರ ಅಭಿಪ್ರಾಯದಲ್ಲಿ ಯಾರು ವಿನ್ನರ್, ಯಾರು ಗೆಲ್ಲಬೇಕಾಗಿತ್ತು ಎಂಬಿತ್ಯಾದಿ ವಿಷಯಗಳು ಕೂಡ ಹೇಳಿಕೊಂಡಿದ್ದಾರೆ.